ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಮತ್ತು ಸಿಇಆರ್ಟಿ ಸಂಸ್ಥೆ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆರ್ಟಿಇ 2009 ವಸ್ತುಸ್ಥಿತಿ ಸಮಸ್ಯೆಗಳು ಮತ್ತು ಸವಾಲುಗಳು ಕುರಿತು ನಡೆಸಿದ್ದ ಶಾಲಾ ಸಮೀಕ್ಷಾ ವರದಿಯನ್ನ ಬಿಡುಗಡೆ ಮಾಡಲಾಯಿತು. ಶಿಕ್ಷಣ ತಜ್ಞರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಣ ಹಕ್ಕು ಕಾಯ್ದೆ ಅನುಷ್ಠಾನ ಕುರಿತು ಸಲಹೆ ಸೂಚನೆ ನೀಡಿದರು. ಶಾಲಾ ಸಮೀಕ್ಷಾ ವರದಿಯು ಹಲವಾರು ಆಘಾತಕಾರಿ ವಿಷಯಗಳನ್ನು ಹೊರಹಾಕಿದೆ. ಶಾಲೆಗಳು ಶಿಕ್ಷಣ ಹಕ್ಕು ಕಾಯ್ದೆಯ ಮಾನದಂಡಗಳನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿವೆ ಎಂಬುದರ ಮೇಲೆ ಈ ವರದಿ ಬೆಳಕು ಚೆಲ್ಲಿದೆ. ಒಟ್ಟು 151 ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಸಮೀಕ್ಷೆ ಮಾಡಲಾಗಿದ್ದು, ಈ ಶಾಲೆಗಳಲ್ಲಿ ಒಟ್ಟು 270 ವಿದ್ಯಾರ್ಥಿಗಳು ಹಲವಾರು ಕಾರಣಗಳಿಂದ ಶಿಕ್ಷಣವನ್ನ ಕಡಿತಗೊಳಿಸಿ ಶಾಲೆ ತೊರೆದಿದ್ದಾರೆ ಎಂಬ ಆತಂಕಕಾರಿ ಮಾಹಿತಿಯನ್ನ ಈ ಸಮೀಕ್ಷೆ ಹೊರಹಾಕಿದೆ. 34 ಶಾಲೆಗಳಲ್ಲಿ ಕೇವಲ ಬಾಲಕಿಯರಿಗೆ ಶೌಚಾಲಯವಿದೆ. ಬಾಲಕರು ಬಯಲು ಶೌಚಾಲಯವನ್ನೇ ಅವಲಂಬಿಸಿದ್ದಾರೆ. 75 ಶಾಲೆಗಳಲ್ಲಿ ಶಿಕ್ಷಕರೇ ಸ್ವಂತ ಹಣ ಖರ್ಚು ಮಾಡಿ ಬೋಧನಾ ಕಲಿಕಾ ಉಪಕರಣವನ್ನ ಖರೀದಿಸಿದ್ದಾರೆ. 20 ಶಾಲೆಗಳಲ್ಲಿ ಶಿಕ್ಷಕರು ಈ ಉಪಕರಣಗಳನ್ನ ಬಳಸದೆ ಪಾಠ ಮಾಡುತ್ತಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ವೇಳೆ ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ಮಾತನಾಡಿ, ರಾಜ್ಯದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಂಡಿದೆ, ಅದರ ವಸ್ತುಸ್ಥಿತಿಯನ್ನ ರಾಜಕೀಯ ಮತ್ತು ಆರ್ಥಿಕ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕಿದೆ. ಬಹುತ್ವದ ಮೌಲ್ಯಗಳನ್ನ ಮಕ್ಕಳಲ್ಲಿ ಬಿತ್ತಲು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಇದು ಸಾಧ್ಯವಾಗದೆ ಹೋದಲ್ಲಿ ಸಂವಿಧಾನ ಬುಡಮೇಲು ಮಾಡುವ ಜನರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡಿದರೆ ಮಾತ್ರ ಉತ್ತಮ ಶಿಕ್ಷಣ ಸಿಗುತ್ತದೆ ಎಂಬ ಭ್ರಮೆಯನ್ನ ಸೃಷ್ಟಿಸಲಾಗಿದೆ. ಐಐಟಿ, ಐಐಎಂ, ಕಾನೂನು ಶಾಲೆಗಳಿಗೆ ಸೇರುವ ಬಹುತೇಕರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆಗಳಲ್ಲಿ ಓದಿದವರು. ಈ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ತಲುಪಲು ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಯಿಂದಲೂ ಸಾಧ್ಯವಾಗಿಲ್ಲ. ಆದರೆ ಉಳಿದ ಸರ್ಕಾರಿ ಶಾಲೆಗಳ ಗುಣಮಟ್ಟ ಏರಿಸಲು ಯಾಕೆ ಸಾಧ್ಯವಾಗಿಲ್ಲ ಎಂಬುದು ದೊಡ್ಡ ರಾಜಕೀಯ ಪ್ರಶ್ನೆಯಾಗಿದೆ ಎಂದರು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನ ಯಾವ ರಾಜಕೀಯ ಪಕ್ಷಗಳು ಆದ್ಯತೆಯಾಗಿ ಪರಿಗಣಿಸಿಲ್ಲ. ರಾಜ್ಯದ 14,738 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 30 ಕಡಿಮೆ ಮಕ್ಕಳಿದ್ದಾರೆ. ಇನ್ನೂ 2-3 ವರ್ಷದಲ್ಲಿ ಈ ಎಲ್ಲ ಶಾಲೆಗಳನ್ನ ಮುಚ್ಚಲಾಗುತ್ತದೆ. ಇದರಿಂದ ಸಾಮಾಜಿಕ ಆರ್ಥಿಕ ಹಿಂದುಳಿದವರಿಗೆ ಹೆಚ್ಚು ನಷ್ಟವಾಗಲಿದೆ. 50,000 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಶೂನ್ಯ ಶಿಕ್ಷಕರಿರುವ ಅನೇಕ ಶಾಲೆಗಳಿವೆ. ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅವರೇ ರೂಪಿಸಿದ ಆರ್ಟಿಇ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿ ಎಂದು ಒತ್ತಾಯಿಸಬೇಕಾಗಿದೆ. ಇದೊಂದು ಜನ ಹೋರಾಟ ಆಗದಿದ್ದರೆ ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅನುಷ್ಠಾನ ಆಗುವುದಿಲ್ಲ ಎಂದರು. ಕರ್ನಾಟಕದಲ್ಲಿ ಸುಮಾರು 14,758 ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 30 ಕಡಿಮೆ, ಅಂದ್ರೆ 1 2 ಅಥವಾ ಗರಿಷ್ಠ 29 ಇರ್ಬೋದು. ಇದರ ಸಂದೇಶ ಏನು? ಇನ್ನ 2-3 ವರ್ಷದಲ್ಲಿ ಈ ಶಾಲೆಗಳು ಮುಚ್ಚುತ್ತೆ. ಈ ಶಾಲೆಗಳು ಮುಚ್ಚಿದ್ರೆ ಯಾರು ಶಿಕ್ಷಣದ ಯಾರಿಗೆ ನಾವು ಶಿಕ್ಷಣದ ಭಾಗಗಳನ್ನ ಮೊದಲು ಮುಚ್ಚುತ್ತೇವೆ? ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರಿಗೆ. ಸೊ ಇವತ್ತು ಯಾವ ಒಂದು ವ್ಯವಸ್ಥೆ, ಭಾರತದ ಸಂವಿಧಾನದ ಆಶೆ ಏನು, ಸಮಗ್ರತೆ ಇದೆ, ಆ ಸಮಗ್ರತೆಯನ್ನ ಕಟ್ಕೊಡ್ಬೇಕಾದ್ರೆ ನೀವು ಶಿಕ್ಷಣದಲ್ಲಿ ಸಮಾನತೆಯನ್ನ ತಂದ್ಕೊಡ್ತಾ ಇದ್ರೆ ದೇಶದಲ್ಲಿ ಹೆಂಗ್ ಸಮಗ್ರತೆ ಕಟ್ಕೊಡ್ತೀರಿ? ಐಬಿ ಶಾಲೆಗಳು ಒಂದ್ ಕಡೆ, ಐಜಿಸಿಎಸ್ಸಿ ಶಾಲೆಗಳು ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಸಿಬಿಎಸ್ಇ, ಐಸಿಎಸ್ಇ, ಪ್ರತಿಷ್ಠಿತ ಇಂಗ್ಲಿಷ್ ಮೀಡಿಯಂ, ಛೋಟಾ ಮೋಟಾ ಇಂಗ್ಲಿಷ್ ಮೀಡಿಯಂ, ಕೊನೆಯದು 5-6 ಯಾರಿಗೂ ಬೇಡವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳು. ಕಳೆದ 14 ವರ್ಷದಲ್ಲಿ ನಾವು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಸರ್ಕಾರ ಏನೋ ಕರ್ನಾಟಕದಲ್ಲಿ ಜಾರಿ ಮಾಡಿ ಆರ್ಟಿಇ ಹೇಳ್ತಕ್ಕಂಥ ಕನಿಷ್ಠ ಮಾನದಂಡಗಳು, ಆರ್ಟಿಇ ಬಹಳ ವಿಸ್ತೃತವಾದ ಮಾನದಂಡಗಳು ಹೇಳಲ್ಲ. ಉದಾಹರಣೆ ನಾನು ಹೇಳ್ತೇನೆ, 1-5 ತರಗತಿಗೆ 5 ಶಿಕ್ಷಕರು ಇರಬೇಕು ಅಂತ ಆರ್ಟಿಇ ಹೇಳಲ್ಲ, ಕನಿಷ್ಠ 2 ಇರಬೇಕು ಅಂತ ಹೇಳುತ್ತೆ. ಆದ್ರೆ ಆ ಕನಿಷ್ಠ ಮಾನದಂಡಗಳು ಕರ್ನಾಟಕದಲ್ಲಿ ಕಾಂಪ್ಲೈ ಆಗಿರೋದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೇವಲ 23.6% ಅಂದ್ರೆ ಶೇಕಡ 100 ಶಾಲೆಗಳನ್ನ ತೆಗೆದುಕೊಂಡ್ರೆ ನೀವು 23 ಶಾಲೆಗಳಲ್ಲಿ ಮಾತ್ರ ಈ ಆರ್ಟಿಎ ಎಲ್ಲಾ ಸೌಲಭ್ಯಗಳಿದ್ದಾವೆ. ಏನದು ಸೌಲಭ್ಯ? ಶಿಕ್ಷಕರು, ಆ 2 ಶಿಕ್ಷಕರಿಗೆ 2 ತರಗತಿ ಕೊಠಡಿ, ಶೌಚಾಲಯ, ಶುದ್ಧ ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ, ಈ 9 ಮಾನದಂಡಗಳನ್ನ ತೆಗೆದುಕೊಂಡ್ರೆ ಅವೆಲ್ಲವೂ ಇರೋದು ಕೇವಲ 23 ಶಾಲೆಗಳಲ್ಲಿ. ಇನ್ನು 77 ಶಾಲೆಗಳಲ್ಲಿ ಆ ಮಾನದಂಡಗಳೇ ಇಲ್ಲ.
ಹೇಗೆ ಜನ ಸರ್ಕಾರಿ ಶಾಲೆಗಳನ್ನ ಒಪ್ಪುತ್ತಾರೆ, ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ ಮಾತನಾಡಿ, ಪ್ರಾಥಮಿಕ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ಸಂಖ್ಯೆಯು ಪದವಿ ತರಗತಿಗೆ ಬರುವ ವೇಳೆಗೆ ಶೇಕಡ 50 ಇಳಿಯುತ್ತದೆ. ಉನ್ನತ ಶಿಕ್ಷಣಕ್ಕೆ ಬರುವಷ್ಟರಲ್ಲಿ ಶೇಕಡ 27 ಇಳಿಯುತ್ತದೆ. ಇದು ಆರ್ಟಿಐ ಕಾಯ್ದೆ ಸಮರ್ಪಕವಾಗಿ ಜಾರಿಯಾಗಿಲ್ಲ ಎಂಬುದನ್ನ ಸೂಚಿಸುತ್ತದೆ. ಸರ್ಕಾರ ಶಿಕ್ಷಣವನ್ನ ಕೇವಲ ಸಾರ್ವತ್ರಿಕರಣ ಮಾಡಿದರೆ ಸಾಲದು, ಅದನ್ನ ಕಟ್ಟಾಯಿಸಲು ಶ್ರಮಿಸಬೇಕು ಎಂದು ಅವರು ಆಗ್ರಹಿಸಿದರು. ಶಿಕ್ಷಣ ಹಕ್ಕು ಕಾಯ್ದೆ ಅನುಷ್ಠಾನ ಮಾಡಲು ಚಳುವಳಿಯನ್ನ ಕಟ್ಟಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ನಿಷ್ಕ್ರಿಯಗೊಂಡಿವೆ, ಅವೆಲ್ಲವೂ ಈಗ ಒಗ್ಗೂಡಿ ಬಲಿಷ್ಠವಾಗಬೇಕು ಎಂದು ಅವರು ಕರೆ ನೀಡಿದರು. ಕಲ್ಯಾಣ ಕರ್ನಾಟಕದ ಕಡೆಗೆ ಬಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ, ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ನೀವು ಅಲ್ವಾ 201-400 20-28 ಶಾಲೆಗಳು, 401-1000 ನನ್ನ ಪ್ರಕಾರ ಇವೆಲ್ಲವೂ ಕಲ್ಯಾಣ ಕರ್ನಾಟಕದ ಭಾಗದ ಶಾಲೆಗಳಾಗಿರ್ತವೆ ಅಥವಾ ಉತ್ತರ ಕರ್ನಾಟಕ ಸ್ವಲ್ಪ ಭಾಗಗಳಾಗಿರ್ತವೆ. ಅಲ್ಲಿ ಮಕ್ಕಳು ಸೇರ್ತಾ ಇದ್ದಾರೆ, ಆದ್ರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ, ಶಾಲೆಗಳ ಮೂಲಭೂತ ಸೌಕರ್ಯ ಕಡಿಮೆ ಇರುತ್ತೆ. ನೀವು ಈ ಕಡೆಗೆ ಬಂದ್ರೆ ದಕ್ಷಿಣ ಕರ್ನಾಟಕ ಕಡೆಗೆ ಬಂದ್ರೆ ಬಹುಶಃ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ, ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ, ಮೂಲಭೂತ ಸೌಕರ್ಯ ಇದ್ದುದರಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುವಂತಹ ವಿಚಿತ್ರ ರೀತಿಯ ಅಂತರಗಳನ್ನು ನಾವು ಕಾಣ್ತಾ ಇದ್ದೀವಿ, ತಾರತಮ್ಯ ಅಂತಲೂ ಕರಿಬಹುದು. ಇದಕ್ಕೆ ಉದಾಹರಣೆಯಾಗಿ ಕೆಲವು ತಿಂಗಳ ಹಿಂದೆ ಈ ವರ್ಗಾವಣೆ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಎಷ್ಟೋ 1700 ಶಿಕ್ಷಕರು ಈ ಕಡೆ ವರ್ಗಾವಣೆಯಾಗಿ ಮರಳಿ 100 ಶಿಕ್ಷಕರು ಆಕಡೆ ಬರೆದಿರುವಂತಹ ಸ್ಥಿತಿನ ನೋಡ್ತಾ ಇದ್ದೀವಿ. ಯಾರು ಕಲ್ಯಾಣ ಕರ್ನಾಟಕಕ್ಕೆ ಬರಲಿಕ್ಕೆ ತಯಾರಿದ್ದಿರುವಂತಹ ಸ್ಥಿತಿಯಲ್ಲಿ ಇವತ್ತು ನಿಂತಿದೆ. ಇದು ಕೂಡ ನಮ್ಗೆ ಈ ಸಮೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಕಾಣುತ್ತೆ. ವರದಿಯಲ್ಲಿನ ಶಿಫಾರಸುಗಳು ಹೀಗಿವೆ. ಆರ್ಟಿಇ ಕಾಯ್ದೆ 2009 ಸಮಗ್ರವಾಗಿ ಜಾರಿಗೊಳಿಸಲು ಮತ್ತು ಕಾಯ್ದೆಯ ಎಲ್ಲ ಸೆಕ್ಷನ್ಗಳನ್ನು ಅನುಷ್ಠಾನಕ್ಕೆ ತರಲು ರಾಜ್ಯ ಸಲಹಾ ಪರಿಷತ್ತನ್ನ ಸಶಕ್ತಗೊಳಿಸಿ ಸಮರ್ಪಕವಾಗಿ ಜಾರಿಗೆ ತರಬೇಕು. 6-14 ಇರುವ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಹುಟ್ಟಿನಿಂದ 18 ವಿಸ್ತರಿಸಬೇಕು. ಬಾಲ್ಯಪೂರ್ವ ಆರೈಕೆ, ಪೌಷ್ಟಿಕಾಂಶ ಮತ್ತು ಸಾಮಾಜಿಕರಣಗೊಳಿಸುವ ಪ್ರಕ್ರಿಯೆಯು ಕಾಯ್ದೆಯ ಭಾಗವಾಗಬೇಕು. ಅದಕ್ಕಾಗಿ ಕಾಯ್ದೆಗೆ ಅಗತ್ಯ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಮತ್ತು ಬಲಪಡಿಸಲು ವಾರ್ಷಿಕ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಒಟ್ಟು ಅನುದಾನದಲ್ಲಿ ಶೇಕಡ 20 ಅನುದಾನವನ್ನ ಮೀಸಲಿಡಬೇಕು. ಕಡಿಮೆ ದಾಖಲಾತಿ ಹೊಂದಿರುವ ಅಥವಾ ಏಕೋಪಾಧ್ಯಾಯ ಶಾಲೆಗಳನ್ನ ವಿಲೀನಗೊಳಿಸುವ ಅಥವಾ ಮುಚ್ಚುವ ಪ್ರಸ್ತಾವವನ್ನ ಕೈಬಿಡಬೇಕು ಹಾಗೂ ಅಂತಹ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸಲು ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಶಿಕ್ಷಕರ ಹುದ್ದೆಗಳು ಒಂದು ನಿರ್ದಿಷ್ಟ ಅವಧಿಗಿಂತ ಹೆಚ್ಚಿನವರೆಗೆ ಖಾಲಿ ಉಳಿಯದ ಹಾಗೆ ಕಾನೂನು ರೂಪಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಖಾತರಿಪಡಿಸಬೇಕು ಸೇರಿದಂತೆ ಹಲವು ಶಿಫಾರಸುಗಳನ್ನ ಮಾಡಲಾಯಿತು. 2009 ಶಿಕ್ಷಣ ಹಕ್ಕು ಕಾಯ್ದೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಲವು ಸಂಘಟನೆಗಳೊಂದಿಗೆ ಸಭೆ ಆಯೋಜಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯ ನಾಸೀರ್ ಅಹಮದ್ ಭರವಸೆ ನೀಡಿದರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣ ಗೌಡ, ಸಿಇಆರ್ಟಿ ಸಂಸ್ಥೆಯ ನಿರ್ದೇಶಕ ರೋಷನ್ ಮೊಹಿದ್ದೀನ್, ಎಸ್ಐಒ ರಾಜ್ಯಾಧ್ಯಕ್ಷ ಜಿಶಾನ್ ಅಖಿಲ್ ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.